ಎಸ್ ಮುಂದಿನ ಜಿಲ್ಲೆ ಕೊಡಗು ಜಿಲ್ಲೆ ಎರಡು ವಿಧಾನಸಭಾ ಕ್ಷೇತ್ರ ಬರುತ್ತೆ ಬಿಜೆಪಿಯ ಭದ್ರಾ 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 ಕೋಟಿ ಆಗಿದೆ ಲಾಸ್ಟ್ ಮಂತ್ ಸ್ವಲ್ಪ ವ್ಯತ್ಯಾಸ ಕಾಂಗ್ರೆಸ್ ಒಂದು ಕ್ಷೇಟ್ ಇತ್ತು ಬಟ್ ಈ ಸರಿ ಏನೋ ಪ್ರಶ್ನೆ ಎಲ್ಲರೂ ಕಾಡ್ತಿರುತ್ತೆ ಮೊದಲ ಕ್ಷೇತ್ರ ಮಡಿಕೇರಿ ಅಪಚು ರಂಜನ್ ಭಾರತೇಶ್ ಯಾರು ಕನ್ಫ್ಯೂಷನ್ಸ್ ಬಿಜೆಪಿ ಕಾಂಗ್ರೆಸ್ ಮಂತರ್ಗೌಡ ಜಿ ವಿಜಯ ಹೆಂಗ್ ಮಾಡ್ತಾರೆ ನೋಡಬೇಕು ಅಂಡ್ ಜೆ ಡಿ ಎಸ್ ನಾಪಂಡ ಮುತ್ತಪ್ಪ ಅನ್ನೋ ಲೆಕ್ಕಾಚಾರ ಒಂದು ಪಕ್ಷವಾಗಿ ಬಿಜೆಪಿ ಸ್ಟ್ರಾಂಗ್ ಮಂತರ್ ಗೌಡ ದೊಡ್ಡ ಮಟ್ಟಕ್ಕೆ ನೀಟಾಗಿ ಅದನ್ನ ಗ್ರೌಂಡಲ್ಲಿ ಉಳ್ಕೊಂಡಿದ್ರು ಕನೆಕ್ಟ್ ಆಗಿದ್ರು ಅವ್ರ ತಂದೆ ಜೆ ಡಿ ಎಸ್ ಮೂವ್ ಆಗಿದ್ದು ಬಾರಿ ದೊಡ್ಡ ಮಟ್ಟಕ್ಕೆ ಕನ್ಫ್ಯೂಷನ್ಸ್ ಹೌದು ಕ್ರಿಯೇಟ್ ಆಯ್ತು ಇಲ್ಲಿ ಬಿಜೆಪಿ ಅಪ್ಪ ಅಚ್ಚು ರಂಜನೆ ಆಗಿ ಕಾಂಗ್ರೆಸ್ ಇಂದ ಮಂತರ್ಗೌಡ ನಾಪಂಡ ಮುತ್ತಪ್ಪ ಅಂತಾನೆ ಬಂದ್ರೆ ವ್ಯಕ್ತಿಯಾಗಿ ಮಂತರ್ಗೌಡ ಸ್ಟ್ರಾಂಗ್ ಪಕ್ಷವಾಗಿ ವ್ಯಕ್ತಿಯಾಗಿ ಮೂರು ಜನಕ್ಕೆ ತಗೊಂಡ್ರೆ ಪಕ್ಷವಾಗಿ ಬಿಜೆಪಿ ಸ್ಟ್ರಾಂಗ್ ಹ್ಮ್ ಪಕ್ಷವಾಗಿ ಏನೇ ಅಂದ್ರು ಕೊಡಗಲಿ ಎಷ್ಟೇ ಬದಲಾವಣೆಗಳಾದ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗ್ಬಿಟ್ಟು ಬಿಜೆಪಿ ಜೈ ಅನ್ಬಿಡ್ತಾರೆ ಮತದಾರರು ಅದನ್ನ ಬದಲೈ ಅಲ್ಲ ಹಿಂದುತ್ವ ಅದನ್ನ ಬದಲಿಸುವಂತ ಲೆಕ್ಕಾಚಾರವನ್ನ ಸೃಷ್ಟಿಸಿದ್ರು ಮಂತರಗೌಡ ಆದ್ರೆ ಮಂತರಗೌಡಗೆ ಗೌಡಗೆ ಮನೆಯಲ್ಲೇ ಕನ್ಫ್ಯೂಷನ್ ಅಪ್ಪ ಒಂದ್ ಕಡೆ ಮಗ ಒಂದ್ ಕಡೆ ಒಂದಷ್ಟು ವ್ಯತ್ಯಾಸಗಳು ಕೊನೆ ಕ್ಷಣದಲ್ಲಿ ಮಂಥರಗೌಡ ನೀಟಾಗಿ ಫೀಲ್ಡ್ ರೆಡಿ ಮಾಡೋರೆ ಜಿ ವಿಜಯ ನಂಗೂ ಟಿಕೆಟ್ ಬೇಕು ಕಾಂಗ್ರೆಸ್ ಅನ್ನೋ ರೀತಿ ಈ ಒಂದು ಗೊಂದಲದಲ್ಲಿ ಇವ್ರಿಬ್ರು ಒಟ್ಟಾಗಿ ಹೋದ್ರೆ ದೊಡ್ಡ ವಿಷಯ ಏನಲ್ಲ ಕತೆ ಬಟ್ ಅದೇ ಕಾರಣಕ್ಕೆ ಕಳೆದ ಮಂತ್ ಲಾಸ್ಟ್ ಮಂತ್ ಅಲ್ಲಿ ಮಂತರಗೌಡ ಒಂದಷ್ಟು ತಷ್ಟ್ ಮುನ್ನಡೆನ ಕಾಯ್ಕೊಂಡಿದ್ರು ಅಲ್ಪ ಮುನ್ನಡೆ ಈಗ ಟಫ್ ಕಾಂಪಿಟೇಷನ್ ಇದೆ ಬಟ್ ಅಪ್ಪ ಬಿಜೆಪಿ ಪಕ್ಷವಾಗಿ ಬಿಜೆಪಿ ಮಡಿಕೇರಿಯಲ್ಲಿ ಮುನ್ನಡೆ ಮುನ್ನಡೆ ಇದೆ ಎಸ್ ಎಸ್ ವೀಕ್ಷಕರೇ ಮಡಿಕೇರಿನಲ್ಲಿ ಪಕ್ಷವಾಗಿ ಬಿಜೆಪಿ ಮುನ್ನಡೆ ಮಂತ ಟಫ್ ಫೈಟ್ ಕೊಡ್ತಾ ಇದಾರೆ ಕೊಡ್ತಾ ಇದ್ದಾರೆ ವಿರಾಜ್ ಪೇಟೆ ಮುಂದಿನ ಕ್ಷೇತ್ರ ವಿರಾಜ್ ಪೇಟೆಯಲ್ಲಿ ಬೋಪಯ್ಯ ರವಿ ಕುಶಾಲಪ್ಪ ಅಂತೆ ಕಂತೆ ಚರ್ಚೆಗಳು ಬಿಜೆಪಿ ಟಿಕೆಟ್ ಟಿಕೆಟನ ಸಾಗ್ಬೇಕು ಯಾರನ್ನ ಮನೆ ಕಳಿಸ್ತಾರೆ ಯಾರು ಕೊಡ್ತಾರೆ ಗೊತ್ತಿಲ್ಲ ಅವರಲ್ಲಿ ಅಂಡ್ ಕಾಂಗ್ರೆಸ್ ಪೊನ್ನಣ್ಣ ಪೊನ್ನಣ್ಣ ಅಲ್ಲಿ ಹೌದು ಪೊನ್ನಣ್ಣಗೆ ಕೈ ಜೋಡಿಸ್ಬೇಕು ಶಶಿ ಶಶಿ ಕೂಡ ಕೈ ಜೋಡಿಸೋದ್ರೆ ಒಂದಷ್ಟು ವ್ಯತ್ಯಾಸಗಳನ್ನ ಮಾಡಬಹುದು ಬಟ್ ಇಲ್ಲೂ ಅಷ್ಟೇನೆ ಪಕ್ಷವಾಗಿ ಬಿಜೆಪಿ ಆಮೇಲೆ ವ್ಯಕ್ತಿಯಾಗಿ ಕೂಡ ಬೋಪಯ್ಯ ಬೋಪಯ್ಯ ಬೋಪಯ್ಯನೇ ಬೋಪಯ್ಯೋಪಯ್ಯನ ಬೋಪಯ್ಯ ಬೋಪಯ್ಯ ಕೆಲಸಗಳನ್ನ ಮಾಡಿದರೆ ಏನು ಜಿಯೋಲಜಿಕಲ್ ಆಗಿ ಏನು ಮಾಡಕ್ಕಾಗಲ್ಲ ಒಂದಷ್ಟು ಕಾಫಿ ಬೆಳೆಗಾರರ ಸಮಸ್ಯೆಗಳ ಬಗೆಹರಿಸಬೇಕು ಅಲ್ಲಿ ಏನು ಆ ರೀತಿ ಕೆಲಸಗಳನ್ನ ಮಾಡ್ಬೋದು ಅಷ್ಟೇ ಕೊಡೋದು ಬಿಲ್ಡಿಂಗ್ ಕಟ್ಟೆಗೆ ಆ ಅದು ಡೆವಲಪ್ಮೆಂಟ್ ಆಗ್ಬಿಡುತ್ತೆ ಹಂಗೆ ಮಾಡೋಕ್ಕಾಗಲ್ಲ ಸಮಸ್ಯೆಗಳು ಸ್ಥಳೀಯವಾಗಿ ಜನಕ್ಕೆ ಏನ್ ಬೇಕು ಎತ್ತ ಅಂತ ಬಗೆಹರಿಸ್ಬೇಕು ಅದರಲ್ಲಿ ಸೈಲೆಂಟ್ ಆಗಿ ಬೋಪಾಯ ಬಂದಿದ್ದಾರೆ ಬೋಪಾಯನ ರೆಡಿ ಇದ್ದಾರೆ ಕೆಲವು ಸಲ ಹೇಳಿದ್ದಾರೆ ಕೂಡ ರವಿ ಕುಶಾಲಪ್ಪಂ ಕೊಡಂಗಿದ್ರೆ ಕೊಡಿ ನಾನು ನೋಡಿದ್ದಾಗಿದೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅದು ಬಿಜೆಪಿ ಡಿಸೈಡ್ ಮಾಡಬೇಕು ಎಸ್ ವಿರಾಜಪೇಟೆ ಕ್ಷೇತ್ರ ಕೂಡ ಕರ್ನಾಟಕ ಟಿವಿಯ ಮಾರ್ಚ್ ಮೆಗಾ ಸರ್ವೆಯಲ್ಲಿ ಬಿಜೆಪಿ ಮರುಡಿಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಕೊಡಗು ಜಿಲ್ಲೆಯ ಮಡಿಕೇರಿ ಮತ್ತು ವಿರಾಜ್ಪೇಟೆ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಮನೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್ ಎರಡೂ ಕಡೆ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದೆ ಹೌದು ಆದ್ರೆ ಒಂದು ಹೆಜ್ಜೆ ಗೆಲುವಿನ ಸನಿಹದಲ್ಲಿ ಬಿಜೆಪಿ ಬಂದು ನಿಂತಿದೆ ಅನ್ನೋದು ಸ್ಪಷ್ಟ ಅದು ಗೊತ್ತಿರತಕ್ಕಂಥ ವಿಚಾರ